ಇದೀರ ಸುವರ್ಣ ಮಿಲನ 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 ನಾನ್ಕೊಂಡ್ ಬಂದಿರೋ ಕೆಲಸ ಒಂದಾಗ್ಬಿಟ್ರೆ ಬರ್ತಿ 1 ಲಕ್ಷ ಕಮಿಷನ್ ಬರುತ್ತೆ ನಿಜವಾಗ್ಲೂ ನಿಮಗೂ ಅದರೊಳಗೊಂದು ಪಾಲು ಕೊಡ್ತೀನಿ ಬೇಡ ಅನ್ಬಾರ್ದು ರೀ ನೀವು ಕೊಡೋ ಪಾಲನ್ನು ನೆಚ್ಕೊಂಡು ನಾವು ನಿಮ್ಮನ್ನು ಟ್ರೀಟ್ ಮಾಡ್ತಿದ್ದೀವಿ ಅಂದ್ಕೊಂಡಿದ್ದೀರಾ ಸುಮ್ಮನೆ ತಿನ್ನ್ರಿ ಅದು ಸರಿ ಏನು ಕೆಲಸದ ಮೇಲಪ್ಪ ನೀವು ಬಂದಿರೋದು ಇನ್ನೇನು ಬ್ರೋಕರ್ ಕೆಲಸ ಗಂಡಿಗೆ ಹೆಣ್ಣು ಹುಡುಕೋದು ಹೆಣ್ಣಿಗೆ ಗಂಡು ಹುಡುಕೋದು ಅಷ್ಟೇ ನನಗೊಂದು ಸಹಾಯ ಮಾಡ್ತೀಯ ಹಾಗಾದ್ರೆ ಏನು ಹೇಳಿ ಈ ಅನ್ನದ ಮೇಲಿರೋ ಪ್ರೀತಿಗೋಸ್ಕರ ಅನ್ನದ್ರೋ ಮಾಡೆ ಮಾಡ್ತೀನಿ ಅಂತದೇನಿಲ್ಲಪ್ಪ ನನ್ನ ಮಗರಿಗೆ ಮದುವೆ ಆಗ್ಬಿಟ್ರೆ ಸಾಕು ಹುಡುಗಿನ ನೋಡಬೇಕಾದ್ದೇನಿಲ್ಲ ನೀನು ಒಬ್ಬಳಿದ್ದಾಳೆ ಆದ್ರೆ ತುಂಬಾ ಮೊಂಡು ಹುಡುಗಿ ಇವನನ್ನ ಕಂಡ್ರ ಆಗಲ್ಲ ಸಿಡಿದು ಬಿಡುತ್ತಾಳೆ ಹೇಗಾದರೂ ಮಾಡಿ ಅವಳ ಮನಸ್ಸನ್ನ ಕರಗಿಸಿ ಇವನ ಜೊತೆ ಮದುವೆ ಮಾಡಿಸ್ಬಿಟ್ರೆ ಈ ಜೀವಕ್ಕೆ ನಿರಾಳ ಪಾ ಈಗ ಅದೆಲ್ಲ ಬೇಕಾ ನಾನೇ ಅದರಿಂದ ಈಚೆಗೆ ಬರ್ತಿದ್ದೀನಿ ಪ್ರೀತಿಸಿದ ಮೇಲೆ ಹೇಗೋ ಆಚೆ ಬಂದ್ಬಿಡ್ತೀಯಾ ನೋಡು ಇಷ್ಟಪಟ್ಟವ್ರನ್ನ ಕಷ್ಟಪಟ್ಟಾದರೂ ಸರಿ ಪಡಿಲೇಬೇಕು ನೋಡು ಮರಯ್ಯ ಕೈಯಲ್ಲಿ ಅನ್ನ ಇಟ್ಕೊಂಡು ಹೇಳ್ತಾ ಇದ್ದೀನಿ ಅದೇನಾದರೂ ಆಗೋದಿ ನಿನ್ನ ಹುಡುಗಿ ಮನಸ್ಸನ್ನ ಬದಲಾಯಿಸಿ ಇವತ್ತಲ್ಲ ನಾಳೆ ನಾನೇ ನಿಂತು ನಿಮ್ಮಿಬ್ಬರು ಮದುವೆ ಮಾಡಿಸ್ತೀನಿ ಅವಳೇ ನಿನ್ನ ಹೆಂಡತಿಯಾಗಿ ಮನೆಗೆ ಗೃಹಲಕ್ಷ್ಮಿಯಾಗಿ ಬಂದು ನನಗೆ ಪಾಯಸದ ಅಡುಗೆ ಮಾಡಿ ಸತ್ಕಾರ ಮಾಡಲಿಲ್ಲ ಅಂದ್ರೆ ನಾನು ಸದಾಶಿವ ಶಾಸ್ತ್ರಿಗಳ ಮಗ ಆಂಜನೇಯ ಅಂಜನೇಯ ಅಲ್ಲ ಎಂತ ಮಾತಾಡ್ತೀಯಪ್ಪ ನಿನ್ನ ಬಾಯಿಗೆ ನಿಜವಾಗ್ಲೂ ಸಕ್ಕರೆ ಹಾಕಬೇಕು ನೋಡು ನೀನು ಹೇಳಿದ ಹಾಗೆ ಆಗ್ಬಿಟ್ರೆ ಇವನು ಹುಟ್ಟು ಅರ್ಧ ಡಜನ್ ಮಕ್ಕಳಿಗೆ ನಿನ್ನ ಹೆಸರೇ ಇಟ್ಬಿಡ್ತೀನಿ ಅರ್ಧ ಡಜನ್ ನಿನ್ ಕೈಯಾರೆ ಕಟ್ ಮಾಡು ಏನಪ್ಪ ಇದು ಸರ್ಪ್ರೈಸ್ ಇವತ್ತು ನಿನ್ ಬರ್ತೇನಾ ಇಟ್ಸ್ ಯುವರ್ ಡೇ ಎರಡು ದಿನ ಆದ್ರೂ ಮುಗಿಯಲ್ಲ ಅನ್ಕೊಂಡಿದ್ ಕೆಲಸ ಒಂದೇ ದಿನದಲ್ಲಿ ಇಷ್ಟು ಈಜಿ ಮುಗಿಯುತ್ತಲ್ಲ ಅದಕ್ಕೆಲ್ಲ ನೀನೇ ಕಾರಣ ಅದು ಹೆಂಗೋ ಮರಯ್ಯ ಇದೇ ಫಸ್ಟ್ ಟೈಮ್ ನನ್ನ ಪ್ರಾಜೆಕ್ಟ್ ಕೆಲಸ ಎಲ್ಲ ಇಷ್ಟು ಸಲೀಸಾಗಿ ಮುಗಿಯಲಾಗಿದೆ ಇದೇ ಫಸ್ಟ್ ಟೈಮ್ ನಿನ್ನ ಜೊತೆ ಬಂದಿರೋದು ಹಾಗಾಗಿ ಇದೆಲ್ಲ ನಿನ್ನ ದೃಷ್ಟಿಯಿಂದಲೇ ತಾನೆ ಸೊ ಯು ಆರ್ ಮೈ ಲಕ್ಕಿ ಗರ್ಲ್ ಯು ಆರ್ ಮೈ ಅದೃಷ್ಟ ದೇವತೆ ಹುಟ್ಟಾಗ್ನಿಂದ ದರಿದ್ರದವಳೆ ಅನಿಷ್ಟದವಳೆ ಹಾಳದವಳೆ ಅಂತ ಅನ್ಸ್ಕೊಂಡೆ ಬೆಳೆದವಳು ನಾನು ಫಾರ್ ದ ಫಸ್ಟ್ ಟೈಮ್ ಒಬ್ಬ ವ್ಯಕ್ತಿ ನನ್ನ ಅದೃಷ್ಟ ದೇವತೆ ಅಂತಿರೋದು ನಿನ್ನ ಯಾರ್ಯಾರು ಅಂದಿದ್ದಾರೋ ಅವ್ರಿಗೆ ನಿನ್ನ ಬೆಲೆ ಗೊತ್ತಿಲ್ಲ ಪ್ರೀತಿಯಿಂದ ನೋಡಿದವ್ರಿಗೆ ಮಾತ್ರನೇ ಈ ಪುಟಾಣಿ ಎಷ್ಟು ಗ್ರೇಟ್ ಅಂತ ಗೊತ್ತಾಗೋದು ನಿಜವಾಗ್ಲು ಅಷ್ಟೊಂದು ಪ್ರೀತಿಯಿಂದ ನೋಡ್ತೀಯ ಆಫ್ ಕೋರ್ಸ್ ಮೇಡಮ್ ಮೊದಲು ಕೇಕ್ ಕಟ್ ಮಾಡಿ Mm-hmm.
ಇದು ಚಿಂಪಾಂಜಿ ಬೇಡ ಅಮ್ಮಂಗಿ ಏಯ್ ಬೇಡ ಬೇಡ ಕಾಲ್ ಪಾಪ ಕರಡಿ ಮರಿ ಬೇಡ ಅಯ್ಯೋ ಇನ್ನಿಷ್ಟೊಂದು ಉಳ್ಕೊಂಡ್ಬಿಟ್ಟಿದೆ ಸಾರಿ ಪುಟ್ಟ ನಾಳೆ ಬೆಂಗಳೂರಿಗೆ ಹೋಗ್ತೀವಲ್ಲ ಅವಾಗ ಎಷ್ಟು ಬೇಕಾದ್ರೆ ತಿಳಿಸ್ತೀನಿ ಸರಿನಾ ಬೆಂಗಳೂರಿಗೆ ನಾವು ಹೋಗ್ತಾ ಇದೀವ ಹ್ಮ್ ಬಂದ ಕೆಲಸ ಎಲ್ಲ ಮುಗಿತಲ್ಲ ಕೆಲಸ ತಾನೇ ಮುಗಿದಿರೋದು ಕನ್ಸಲ್ವಲ್ಲ ನಾವು ಟ್ರೆಕ್ಕಿಂಗ್ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ವಿ ನೆನಪಿದ್ಯಾ ನಾಳೆನೇ ಹೋಗಿ ಬೆಟ್ಟ ಹತ್ಬಿಟ್ಟು ಬಂದ್ಬಿಡೋಣ ಬೇಡ ಅನ್ಸುತ್ತೆ ಐಶ್ವರ್ಯ ಇಲ್ಲಿ ಜಾಸ್ತಿ ಹೊತ್ತು ಉಳ್ಕೊಳ್ಳೋದು ಬೇಡ ಅನ್ಸುತ್ತೆ ನಾನು ಮನೆಗೆ ಹೋಗಬೇಕು ನಾನೇನು ಬೇಡ ಅಂತನ್ನ ಅದು ನಿನ್ನ ಕನಸಿನ ಪರ್ವತ ಕಣಪ್ಪ ಅದನ್ನ ಹತ್ತಿ ತುದಿಲಿ ನಿಂತ್ಕೊಂಡು ಬಾವುಟ ಹಾರಿಸಬೇಕು ಅಂತ ಕನಸು ಕಟ್ಕೊಂಡಿದ್ದೆ ತಾನೆ ಬಾರ ಹೋಗೋಣ ಯಾಕೋ ಮನಸಾಗ್ತಿಲ್ಲ ಮೊದಲು ನಾನು ಬೆಂಗಳೂರು ಸೇರ್ಕೋಬೇಕು ನೀನ ಈ ಮಾತಾಡ್ತಾ ಇರೋದು ಏನಾಗಿದೆ ಸಮರ್ಥ ನಿನಗೆ ಟೈಮ್ ಇದೆ ಹತ್ತರದಲ್ಲೇ ಪರ್ವತ ಇದೆ ಅಪರೂಪಕ್ಕೆ ನಾವು ಇಬ್ಬರೇ ಬಂದಿದ್ದೀವಿ ಏನೋ ನಿನ್ನ ಪ್ರಾಬ್ಲಮ್ಮು ಇಬ್ಬರೇ ಬಂದಿರೋದೆ ಪ್ರಾಬ್ಲಮ್ಮು ಅಂದ್ರೆ ನಾನು ನೀನು ಇಬ್ಬರೇ ಜೊತೆಲಿ ಯಾರು ಇರಲ್ಲ ಟ್ರಕ್ಕಿಂಗ್ ನಲ್ಲಿ ಆದ್ರೆ ಹೆಚ್ಚು ಕಡಿಮೆ ಆದ್ರೆ ಸಪೋರ್ಟ್ ಗೆ ಯಾರು ಇರ್ತಾರೆ ನನಗೆ ನೀನು ನಿನಗೆ ನಾನು ಇನ್ಯಾರು ಬೇಕು ಅದು ನಮ್ದೇ ಪ್ರಪಂಚ ಬೇಡ ಅನ್ಬೇಡವೋ ಪ್ಲೀಸ್ ಬಾರೋ ಬೇಡ ಈಗ ಎಕ್ಸ್ಪ್ಲೇನ್ ಮಾಡೋಕೆ ಆಗಲ್ಲಮ್ಮ ರಜಾ ವೇಸ್ಟ್ ಮಾಡೋದು ಬೇಡ ಅಂದ್ರೆ ಇಬ್ರು ಇಲ್ಲೇ ಸಿಟಿ ಫುಲ್ ಸುತ್ತಾಡೋಣ ಟ್ರಕ್ಕಿಂಗ್ ಎಲ್ಲ ಬೇಡ ನಂಗೆ ತಲೆ ಸಿಡಿತಾ ಇದೆ ನಾನು ಹೋಗಿ ಮಲ್ಕೊಂತೀನಿ ನೀನು ಊಟ ಮುಗಿಸ್ಕೋ ಗುಡ್ ನೈಟ್ ಓಕೆ ಮೇಡಮ್ 4000 ರೂಪೀಸ್ ಆಗುತ್ತಾ ಊಟ ಎಲ್ಲ ನಿಮ್ದೇ ಅಲ್ವಾ ಆ ಅಲ್ಲ ರೀ 4000 ರೂಪಾಯಿ ನಿಮಗೆ ಕೊಟ್ಟು ನಾವು ಬೇರೆ ಕಡೆ ಊಟ ಮಾಡಬೇಕಾ ಬೇಕಾಗಿಲ್ಲ ಸಾರಿ 7 ಜನ ಹುಡುಗಿರಿರ್ತಾರ 17 ಜನನ ಒಂದು ಮನೆಯಲ್ಲಿ ಬೇಡ ಮೇಡಮ್ ಎಂಥ ಅನ್ಯಾಯ ಕುರಿ ದೊಡ್ಡಿ ಅನ್ಕೊಂಡಿದಾರ ಹೇಗೆ ಮೊದಲು ಈ ಪಿಜಿ ಹುಡುಗಿರಿಗೋಸ್ಕರ ಫೈಟ್ ಮಾಡ್ಬೇಕು ನಾನು ಆಮೇಲೆ ಫೈಟ್ ಮಾಡುವಂತೆ ಹಾಲಿಟ್ಟು ಎಷ್ಟೊತ್ತಾಯ್ತು ಬಂದು ಕೊಡಿ ಇದೆಂಥ ಸಿಟಿ ಅಕ್ಕ ನಿಮ್ದು ಒಂದು ಪಿಜಿಗೋಸ್ಕರ ಇಷ್ಟು ಕಷ್ಟಪಡ್ಬೇಕಾ ಕಷ್ಟಪಡು ಅಂತ ಯಾರು ನಿನ್ಗೆ ಹೇಳಿದ್ದು ಎಲ್ಲೋ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋಗಿ ಅವ್ರು ಕೊಟ್ಟಿರೋ ಊಟ ತಿನ್ಕೊಂಡು ಆ ಗುಂಪಿನ ಮಧ್ಯೆ ಹಿಂಸೆ ಪಡೋದು ಬೇಕಾ ನಿನಗೆ ಮತ್ತೆ ನೆಂಟ್ರ ಮನೆ ಆದರೂ ಪರವಾಗಿಲ್ಲ ಇಲ್ಲೇ ಇದ್ಬಿಡು ಅಂತ್ಯಾ ಹ್ಞೂ ಇದ್ಬಿಡು ಹೋಗೆ ನಿಮ್ಮ ಅತ್ತೆ ಮಾವನ್ ನೋಡಿದ್ರೆ ನನಗೆ ತುಂಬ ಒಳ್ಳೆಯವರು ಕಣೆ ಅವ್ರು ನಿನಗೇನು ಅನ್ನಲ್ಲ ನಾನು ಅವ್ರ ಜೊತೆ ಮಾತಾಡ್ತೀನಿ ಪ್ಲೀಸ್ ಇಲ್ಲೇ ಇರೆ ನೋಡು 4 ಜನ ಬಿಡಿಸೋದವ್ರ ಮಧ್ಯೆ ಇಡೀ ದಿನ ವಾಸನೆ ಕುಡ್ಕೊಂಡಿರು ಅಂತ ಹೇಳು ಇದ್ಬಿಡ್ತೀನಿ ಆದರೆ ಈ ಥರ ನೆಂಟ್ರ ಮನೇಲಿ ಟೆಂಟ್ ಹಾಕಬೇಕು ಅಂದರೆ ನಂಗೆ ಅದಕ್ಕಿಂತ ಹಿಂಸೆ ಕೆಲಸ ಇನ್ನೊಂದಿಲ್ಲ ಇಷ್ಟೊಂದು ಮಣ್ಣು ಬಿದ್ದರೆ ಹೇಗೆ ಹೇಳು ದೊಡ್ಡ ಊರಲ್ಲಿ ನಾನೇ ಒಂದ್ಸಲ ಆಚೆ ಹೋದರೆ ವಾಪಸ್ ಬರೋದ್ರೊಳಗೆ 4 ಸಲ ದಾರಿ ತಪ್ಪಿರ್ತೀನಿ ಇನ್ನೂ ನೀನು ಒಬ್ಳನ್ನೇ ಯಾವ ಧೈರ್ಯದ ಮೇಲೆ ಬಿಡೋಕ್ಕಾಗುತ್ತೆ ಹೇಳು ಅಕ್ಕ ನಿನ್ನ ಥರ ನಾನಲ್ಲ ಕಣೆ ಈಗ ಮನ್ಸು ಮಾಡಿದ್ರೆ ಇಡೀ ಪ್ರಪಂಚ ಒಂದು ರೌಂಡ್ ಹೊಡ್ಕೊಂಬರ್ತೀನಿ ನನ್ನ ಭಯ ನಿನಗೆ ಬೇಡ ಬೇರೆ ಒಳ್ಳೆ ಪಿಜಿ ಸಿಗುತ್ತೆ ಬಿಡು ಒಂದು ದಾರಿ ಹೇಳ ಆಗಲ್ಲ ಅನ್ಬಾರ್ದು ನಮ್ಮನೇಲಿರೋಕ್ಕಂತೂ ಬೇಜಾರಂತ್ಯ ಐಶ್ವರ್ಯನ ಮನೇಲಿರು ಐಶ್ವರ್ಯ ಮನೇನ ಹೂ ಕಣೆ ಮೊದಲು ಅವಳು ಪಿಜಿಲಿದ್ಲು ಅಲ್ಲಿ ಅಡ್ಜಸ್ಟ್ ಆಗಿಲ್ಲ ಅಂತ ಈಗೊಂದು ಚಿಕ್ಕ ಬಾಡಿಗೆ ಮನೆ ಮಾಡ್ಕೊಂಡಿದ್ದಾಳೆ ಹೇಗೋ ಅವಳಿಗೆ ಯಾರೂ ಇಲ್ಲ ನೀನು ಜೊತೆ ಆಗ್ತೀಯ ಮನೆ ಖರ್ಚು ಬಾಡಿಗೆ ಖರ್ಚಲ್ಲೆಲ್ಲ ಶೇರ್ ಮಾಡ್ಕೋಬೋದು ಏನಂತ್ಯ
ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಅವಳು ಏನಾದರೂ ಅನ್ಕೊಂಡ್ರೆ ಪ್ರೈವಸಿ ಬೇಕು ಅಂದ್ರೆ ಹೋಗೆ. ಪ್ರೈವಸಿ ಅನ್ನೋಕೆ ಅವಳಿಗೇನು ಗಂಡನ ಮಕ್ಕಳ ಸಂಸಾರನ? ಅದಿಲ್ದಿದ್ರೆ ಏನಂತೆ, ಯಾರಾದರೂ ಬಾಯ್ ಫ್ರೆಂಡ್ ಇದ್ದು ನಾನು ಸುಮ್ಮನೆ ಡಿಸ್ಟರ್ಬ್ ಮಾಡಿ ಬಾಯ್ ಮೇಲೆ ಹಾಕ್ತೀನಿ ಕತ್ತೆ. ನಮ್ಮ ಐಶ್ವರ್ಯ ಕಣೆ, ನಮ್ಮನೇಲಿ ಬೆಳೆದವಳು, ನಮ್ಮಷ್ಟೇ ಒಳ್ಳೆ ನಡತೆ ಅವಳಿಗೂ ಇರುತ್ತೆ. ಅಮ್ಮನ ಕಳ್ಕೊಂಡು ಅನಾಥೆ ಥರ ಬದುಕ್ತಾ ಇದ್ದಾಳೆ. ನೀನು ಅವಳ ಜೊತೆ ಇದ್ದರೆ ಅವಳಿಗೂ ಒಂದು ಧೈರ್ಯ, ನಮಗೂ ಒಂದು ಸಮಾಧಾನ. ಪ್ಲೀಸ್ ಅವಳ ಜೊತೆ ಇರ್ತೀಯಾ? ನಾನು ಅವಳ ಜೊತೆ ಮಾತಾಡ್ತೀನಿ. ಸರಿನಮ್ಮ, ಕೇಳಿ ನೋಡು. ಹೂ ಅಂದರೆ ಭಾವ ಬಂದಮೇಲೆ ಶಿಫ್ಟ್ ಆಗ್ತೀನಿ. ತೆಗ್ದೇ ಬಿಟ್ಟಿದ್ಯಾ? ಗುಡ್ ಮಾರ್ನಿಂಗ್ ಮೇಡಮ್. ಬಾಗಿಲು ತೆಗೆದು ಎಲ್ಲೂ ಹೋದ್ಲಿವಳು. ನಿಜವಾಗ್ಲೂ ನಿಂಗೆ ನನ್ನ ಪ್ರೀತಿ ಇದ್ರೆ ನಾನು ಎಲ್ಲಿದ್ದೀನಿ ಅಂತ ಕಂಡು ಹಿಡಿತೀಯ? 9 ಗಂಟೆ ಒಳಗೆ ಕಂಡು ಹಿಡಿದೇ ಇದ್ರೆ ನಾನು ಎಂದಿಗೂ ನಿಂಗೆ ಸಿಗೋದಿಲ್ಲ. ಸರಿಯಾದ ಮೆಂಟ್ಲು ಇದು ಎಲ್ಲಿ ಅಂತ ಹುಡುಕ್ತೀನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ. ಮಿಲನ.
ಸರ್ ಇಲ್ಲಿ ಯಾವ್ದಾದ್ರು ನದಿ ಇದೆಯಾ? ಇಲ್ಲ ಒಂದು ನದಿ ಇಲ್ಲವಲ್ಲ. ಹಾಗಂತ ಇದ್ರಲ್ಲಿ ಇದೆಯಲ್ಲ ಏನಿಲ್ಲ ನೀರಿರೋ ಜಾಗ ಯಾವ್ದಾದ್ರು ದೇವರ ಮನೆ ಇದೆ ಅದ ಮುಂದೆ ಚಿಕ್ಕ ಕೆರೆ ಇದೆ ಯಾವ ಕಡೆ ಹೋಗ್ಬೇಕು ಅದಕ್ಕೆ ಈ ಕಡೆ ಹೋಗ್ಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇವತ್ತೆಲ್ಲ ಹುಡುಕ್ತೀಯ ಅನ್ಕೊಂಡಿದ್ದೆ ನಿಮ್ಮ ಕೆರೆಗೆ ಹಾರ್ಕೊಂಡಿರ್ತೀಯ ಅನ್ಕೊಂಡಿದ್ದೆ ಆದ್ರೂ ನೀನು ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು ನನಗೋಸ್ಕರ ಬದುಕಿರ್ತೀಯ ಅಂತಲೂ ಗೊತ್ತಿತ್ತು ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ 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 ಇವತ್ತೆಲ್ಲ ಹುಡುಕ್ತೀಯ ಅನ್ಕೊಂಡಿದ್ದೆ ನಿಮ್ಮ ಕೆರೆಗೆ ಹಾರ್ಕೊಂಡಿರ್ತೀಯ ಅನ್ಕೊಂಡಿದ್ದೆ ಆದ್ರೂ ನೀನು ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು ನನಗೋಸ್ಕರ ಬದುಕಿರ್ತೀಯ ಅಂತಲೂ ಗೊತ್ತಿತ್ತು ನಗಬೇಡ ಹಂಗೆ ಕೆರೆಗೆ ತಳ್ಳಿಬಿಡ್ತೀನಿ ಎಷ್ಟು ಅಯ್ಯೋ ಅನಿಸ್ತೀಯ ಅಯ್ಯೋ ಅನ್ಸಿದ್ ನೀನು ಟ್ರೆಕ್ಕಿಂಗ್ ಹೋಗೋಣ ಬಾರೋ ಅಂತ ಎಷ್ಟು ಆಸೆಯಿಂದ ಕರೆದ್ರೆ ಬರಲ್ಲ ಅಂತ್ಯಾ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅದೇ ಸಂಬಂಧ ನೀನು ಟ್ರೆಕ್ಕಿಂಗ್ ಬರಲ್ಲ ಅಂತ ಬೇಜಾರಾಗಿ ನಾನು ಇಲ್ಲಿಗೆ ಬಂದಿದ್ದೆ ಆದರೂ ನೀನು ಗಾಬರಿ ಆಗಬಾರ್ದು ಅಂತ ನಾನು ಚೀಟಿ ಬರೆದಿಟ್ಟು ಬಂದೆ ಈಗಲೂ ನೀನು ಟ್ರೆಕ್ಕಿಂಗ್ ಬರಲ್ಲ ಅಂದರೆ ಬರಲ್ಲ ಅಂದರೆ ಮತ್ತೆ ಇದೇ ಥರ ಕಳೆದು ಹೋಗ್ತೀನಿ ಆದರೆ ಈ ಥರ ಕ್ಲೂ ಮಾತ್ರ ಕೊಡಲ್ಲ ನೀನು ಜಗತ್ತಲ್ಲಿ ಎಲ್ಲೇ ಹುಡುಕಿದ್ರು ನಾನು ಮಾತ್ರ ಸಿಗಲ್ಲ ಕೊಟ್ಟ ಅಂದರೆ ಹಾಗೆ ಎಲ್ಲೇ ಹೋಗ್ತೀಯ ಅದೆಲ್ಲ ಹೋಗ್ತೀಯ ಹೋಗು ನಾನು ನಿನ್ನ ಜೊತೆಗೆ ಬರ್ತೀನಿ ನಿಜವಾಗ್ಲು ಹೌದು ಟ್ರೆಕ್ಕಿಂಗ್ ಹೋಗ್ತೀನಿ ಬರ್ತೀಯಾ ನೀನು ಇದೆಯಲ್ಲ ಚಂಡಿ ಹೆಂಗೋ ಸಿಗಾಕ್ಸ್ಬಿಡ್ತೀಯಲ್ಲ ಆಯ್ತು ನೋಡಿ ಅದು ಯಾವ ಬೆಟ್ಟ ಹತ್ತಬೇಕು ಹತ್ತೆ ಬಿಡೋಣ ಏನು ಬೇಕಾದರೂ ಆಗಲಿ ಬಟ್ ನಂಗೆ ಸುಸ್ತಾದ್ರೆ ಮಾತ್ರ ನೀನೇ ಹೊತ್ಕೊಂಡು ಹೋಗಬೇಕು ಆಯ್ತು ನಡೆಯೋ ಮಾರಯ್ಯ ಅದೆಷ್ಟು ಮಹಾ ಕೆ ಜಿ ಇದೆಯಾ ಬಾ ಬಾಬಾ ಕಾಫಿ ಒಂದು ವಿಷಯ ಹೇಳಬೇಕಿತ್ತು ನಮ್ಮ ಚಿಂತನ ಪಿ ಜಿ ಗಿಜಿ ಅಂತ ಯಾಕೆ ಎಲ್ಲೆಲ್ಲೋ ಇರಬೇಕು ಅದಕ್ಕೆ ಅವಳನ್ನ ಹಾಗಂತ ನಮ್ಮನೆಯಲ್ಲಂತೂ ಇಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಇಲ್ಲಿದ್ದರೆ ಅವಳ ಪ್ರೈವಸಿಗೆ ತೊಂದರೆ ಆಗೋದು ಸಮಾಜ ಸೇವೆ ಮಾಡೋ ಹುಡುಗಿಗೆ ಇಲ್ಲೆಲ್ಲ ಅಡ್ಜಸ್ಟ್ ಆಗಲ್ಲ ಅಂತ ಹೇಳಿದೆ ಅದಕ್ಕೆ ಇನ್ನೊಂದು ಅರ್ಥ ಕಲ್ಪಿಸ್ಕೋಬೇಡ ನೀನು ನಾನು ಏನಾದರೂ ಕೇಳಿದ್ನ ಅಥವಾ ಹೇಳಿದ್ನ ಈಗ ಪ್ರತಿ ಸಲನೂ ನೀವೇ ಯಾಕೆ ಸಮಜಾಯಿಷಿ ಕೊಡ್ತೀರಾ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ದೊಡ್ಡವರೆಲ್ಲ ಮಾತಾಡ್ತಿದ್ದೀವಿ ತಾನೆ ನೀವೇ ಹೇಳಿ ಮಾವ ಇವಳನ್ನ ಗೊತ್ತಿಲ್ಲದೆ ಇರೋ ಕಡೆ ಬಿಟ್ಟು ಆತಂಕ ಪಡೋದಕ್ಕಿಂತ ನಮ್ಮ ಐಶ್ವರ್ಯ ಜೊತೆಲೇ ಇರಿಸೋಣ ಅಂತ